ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸೊ ಕಾಶಿಗೆ ನೀವು ಎರಡು ರೀತಿಯಲ್ಲಿ ಹೋಗ್ಬೋದು, ಒಂದು ಟ್ರೈನಲ್ಲಿ, ಇನ್ನೊಂದು ಫ್ಲೈಟಲ್ಲಿ. ಟ್ರೈನಲ್ಲಾದರೆ ನಿಮಗೆ ಎರಡು ದಿನ ಬೇಕಾಗುತ್ತೆ, ಫ್ಲೈಟಲ್ಲಿ ಎರಡು ಗಂಟೆ ಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ ಹೈದರಾಬಾದ್ ತ್ರೂ ಹೋದರೆ ನಿಮಗೆ ಫ್ಲೈಟ್ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಕೂಡ ಅಷ್ಟೇ ಹೈದರಾಬಾದ್ಗೆ ಹೋಗ್ಬಿಟ್ಟು ಹೈದರಾಬಾದಿಂದ ಹೋಗ್ತಾಯಿದ್ದೀವಿ. ತುಂಬ ಓಲ್ಡ್ ಏಜ್ ಪರ್ಸನ್ಸ್ಗಳು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ಅದ ಹತ್ರ 10 ಜನಗಳ ಗ್ರೂಪ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಆ್ಯಂಡ್ ಹೈದರಾಬಾದ್ ನೀವೇನು ನೋಡ್ತಾ ಇದ್ದೀವಿ, ಹೈದರಾಬಾದ್ ಏರ್ಪೋರ್ಟು ಟೇಕ್ ಆಫ್ ಆಗುವ ಸಮಯ ಅಂತ ಹೇಳ್ಬೋದು. ಟೇಕ್ ಆಫ್ ಆಗಬೇಕಾದ್ರೆ ತುಂಬ ಶೇಕ್ ಆಗುತ್ತೆ, ಯಾರಾದರೂ ಫ್ಲೈಟಲ್ಲಿ ಪ್ರಯಾಣ ಮಾಡಿಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಜಾಯಿಂಟ್ ವೀಲ್ ಮೇಲೆ ಕುತ್ಕೊಂಡಾಗ ಏನು ಇದಾಗುತ್ತಲ್ವ, ಫೀಲ್ ಬರುತ್ತಲ್ವ, ಆ ಥರ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವು ಕೂಡ ಎಲ್ಲಾದರೂ ಹತ್ತಿರದಲ್ಲಿರುವಂಥ ಗೋವಾನೋ ಶಿವಮೊಗ್ಗಕ್ಕೋ ಒಂದು ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೇನು ಸಿಟಿ ನೋಡ್ತಾ ಇದ್ದೀರಾ, ಇದು ಹೈದರಾಬಾದ್ ಸಿಟಿ. ಹೈದರಾಬಾದಿಂದ ನಾವು ಟೇಕ್ ಆಫ್ ಆದ್ವಿ. ಆ್ಯಂಡ್ ನಿಮಗೆ ಒಂದು ಮೇಲ್ಗಡೆ ಇದು ಕೂಡ ತೋರಿಸ್ಕೊಡ್ಬೇಕು ವ್ಯೂವು. ಆ್ಯಂಡ್ ಇನ್ನೊಂದು ಕಂಪ್ಲೀಟ್ ಕಾಶಿ ಮಾಹಿತಿ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಾನು. ಕಾಶೀಲಿ ಏನೇನು ಸಿಗುತ್ತೆ, ಏನು ಕತೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಸಪ್ರೇಟ್ ವಿಡಿಯೋ ಬರುತ್ತೆ ವೀಕ್ಷಕರೇ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಜಸ್ಟ್ ಕಾಶಿನ ತೋರಿಸ್ತಾ ಇದ್ದೀನಿ. ಯು ಪಿನ ಎಂಟ್ರಿ ಆಗಿದ್ದೀವಿ. ಆ್ಯಂಡ್ ಎದುರುಗಡೆಗೆ ನೋಡ್ತಾ ಇರುವಂಥದ್ದು ನೀವು ಗಂಗಾ ನದಿ. ಹೌದು ವೀಕ್ಷಕರೇ, ಗಂಗಾ ನದಿನ ಪಾಸ್ ಮಾಡಿದ್ರೆ ಮೊದಲಾಗಿ ಗಂಗಾ ನದಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಯಾವ ಹೋಟ್ಲಿಗೆ ಹೋದ್ವಿ ಏನು ಕತೆ ಆಮೇಲೆ ತೋರಿಸ್ಕೊಡ್ತೀನಿ. ಆ್ಯಂಡ್ ವಾರಣಾಸಿ ಕಂಪ್ಲೀಟಾಗಿ ಇಲ್ಲಿ ಒಂಥರ ಗಲ್ಲಿಗಳ ಊರು ಅಂತ ಹೇಳ್ಬೋದು. ಆ್ಯಂಡ್ ಮೂಲೆ ಮೂಲೆ ನಿಮಗೆ ದೇವಸ್ಥಾನಗಳು ಸಿಗುತ್ತೆ. ನಾನು ಹೋಟೆಲನ್ನು ಬುಕ್ ಮಾಡಿರುವಂಥದ್ದು ಈ ಏನು ಇದು ಕಾಶಿ ವಿಶ್ವನಾಥ ಟೆಂಪಲ್ ಇದೆ ಅದರ ಪಕ್ಕದಲ್ಲೇ ನಾನು ಹೋಟೆಲನ್ನು ಬುಕ್ ಮಾಡಿರುವಂಥದ್ದು. ಹೋಟೆಲ್ ಹೆಸರು ಬಂದುಬಿಟ್ಟು ಗೇಟ್ ವೇ ಆಫ್ ಬನಾರಸ್ ಅಂತ ಹೇಳ್ಬಿಟ್ಟು ಒಳಗಡೆ ಇದು. ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ ನೀವು ಮೇನ್ ರೋಡಿಂದ. ಬಟ್ ಏನು ಬೆನಿಫಿಟ್ ಏನಂತಂದರೆ ಇದ್ರ ಹತ್ತಿರ ಇದೆ, ಏನು ಹತ್ರ, ವಾರಣಾಸಿ ಟೆಂಪಲ್ ಹತ್ರ ಇದೆ. ಆ್ಯಂಡ್ ಇದು ಘಾಟ್, ನಾವು ಇಮಿಡಿಯೇಟ್ಲಿ ಫ್ರೆಶ್ ಆಗಿಬಿಟ್ಟು ಘಾಟ್ಗೆ ಬಂದ್ವಿ. ಘಾಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಮೇನ್ ವಾರಣಾಸಿಲಿ ಫೇಮಸ್ ಅಂದರೆ ಘಾಟ್ಗಳು, ಬೇರೆ ಬೇರೆ ಘಾಟ್ಗಳಿದೆ. ಆ್ಯಂಡ್ ಗಂಗಾ ಆರತಿ ಮಾಡುವಂಥ ಘಾಟ್ ಇದೆ. ಆ್ಯಂಡ್ 10-11 ಘಾಟ್ಗಳಿದೆ ಅಂತ ಹೇಳ್ಬೋದು. ಹಾಗೆ ನಾನು ನಿಮಗೆಲ್ಲ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಆರಾಮಾಗಿ ಒಂದು ಮ್ಯೂಸಿಕ್ ಹಾಕ್ಬಿಡ್ತೀನಿ, ಮ್ಯೂಸಿಕಲ್ಲಿ ಕೂಲಾಗಿ ನೋಡ್ಕೊಂಬೋದು. ಯಾಕಂತಂದರೆ ಈ ಘಾಟ್ಗಳು ನೋಡೋದೇ ತುಂಬ ಇಂಪಾರ್ಟೆಂಟು. ಗಂಗಾ ನದಿ ಸ್ನಾನ ಘಾಟ್ಗಳನ್ನು ನೋಡುವಂಥದ್ದು, ಆ್ಯಂಡ್ ಇದು ಏನು ಘಾಟಲ್ಲಿ ಗಂಗಾ ಆರತಿಯನ್ನು ಮಾಡ್ತಾರೆ ಅದನ್ನು ನೋಡುವಂಥದ್ದು, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲ ಲೈಫ್ ಟೈಮಲ್ಲಿ ಸಿಗುವಂತಹ ಒಂದು ಆಪ್ಷನ್ ಅಥವಾ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಎಲ್ಲ ಘಾಟ್ಗಳನ್ನು ನೋಡ್ಕೊಂಬನ್ನಿ. ಆ್ಯಂಡ್ ಇಲ್ಲಿ ನದಿಯಲ್ಲಿ ಒಂದು ದೋಣಿಲಿ ಒಬ್ಬರಿಗೆ 100 ರುಪೀಸ್ ಅನ್ನ ತೊಗೊತಾರೆ. ನೀವು ಇಡೀ ಘಾಟು ಎಲ್ಲ 10 ಘಾಟ್ ಏನಿದೆ ಎಲ್ಲವನ್ನ ತೋರಿಸ್ಕೊಂಬರ್ಬೇಕು ಅಂತಂದರೆ ನಿಮಗೆ 100 ರುಪೀಸ್ ಪರ್ ಹೆಡ್ ಆಗುತ್ತೆ. ಸೊ 10-15 ಜನ ಆರಾಮಾಗಿ ಹೋಗ್ಬೋದು. ಸೊ ಬನ್ನಿ, ಎಲ್ಲ ಘಾಟ್ಗಳನ್ನು ತಿರುಗಾಡ್ಕೊಂಬಂದ್ಬಿಡೋಣ. ಸೊ ಇಲ್ಲಿ ಎದುರುಗಡೆ ಏನು ನೋಡ್ತಾ ಇದ್ರೆ ಇದು ಹರಿಶ್ಚಂದ್ರ ಘಾಟ್. ಹೌದು, ಹರಿಶ್ಚಂದ್ರ ಇದ್ದಾರಲ್ಲ, ಸೊ ಹರಿಶ್ಚಂದ್ರರು ಇಲ್ಲಿ ಹೆಣವನ್ನು ಏನು ಸುಟ್ಟಿದ್ದು ಮಾಡಿದ್ರಲ್ವ, ಆ ಪ್ಲೇಸ್ ಇದು. ಇಲ್ಲಿವತ್ತಿಗೂ ಕೂಡ ಅಲ್ಲಿ ಹೆಣ ಸುಡೋ ಇದೆಲ್ಲ ನಡೀತಾ ಇರುತ್ತೆ, ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ. ಇದೊಂದೇ ಅಲ್ಲ, ಇನ್ನೊಂದು ಮಣಿಕರ್ಣಿಕಾ ಘಾಟ್ ಅಂತ ಇದೆ, ಅಲ್ಲಿ ತುಂಬ ಇನ್ನೂ ಯೂಜ್ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ. ಸೊ ವೀಕ್ಷಕರೇ, ನೀವೇನು ಎದುರುಗಡೆ ನೋಡ್ತಾ ಇದ್ದೀರಾ, ಇದು ಮಣಿಕರ್ಣಿಕಾ ಘಾಟ್. ಇಲ್ಲಿ ರೆಗ್ಯುಲರ್ ಆಗಿ 24 ಅವರ್ಸ್ ಕೂಡ ಇಲ್ಲಿ ಹೆಣಗಳನ್ನು ಸುಡಲಾಗ್ತಿರುತ್ತೆ ಅಂತ ಹೇಳ್ಬೋದು. ಏನಿದೆ ಅಸ್ಥಿ ಪುಡಿ ಏನಿರುತ್ತೆ ಅದನ್ನು ಲಾಸ್ಟಲ್ಲಿ ರಾತ್ರಿ 12 ಗಂಟೆಗೆ ಒಂದೇ ಒಂದು ಪುಡಿಯನ್ನು ಅಥವಾ ಭಸ್ಮ ಅಂತ ಏನು ಹೇಳ್ತಾರೆ ಇದನ್ನು ದೇವರ ಮೇಲೆ ಹಾಕಲಾಗುತ್ತೆ. ಏನು ಕಾಶಿ ವಿಶ್ವನಾಥ ಇದನ್ನು ವಿಶ್ವನಾಥನ ತಲೆ ಮೇಲೆ ಹಾಕಲಾಗುತ್ತೆ ಅಂತ ಅಲ್ಲಿನ ಅವರು ಹೇಳ್ಕೊಡ್ತಾರೆ ವೀಕ್ಷಕರೇ. ಆ್ಯಂಡ್ ಮೇನ್ ಆಗಿ ಇಲ್ಲಿ ಪಿಂಡ ಪ್ರಧಾನ, ನೀವು ಒಂದು ವೇಳೆ ಇಲ್ಲಿ ಬಂದರೆ ಆಲ್ರೆಡಿ ಪಿಂಡ ಪ್ರಧಾನ ಎಲ್ಲ ಮಾಡಿರ್ತೀರಾ. ಸೊ ಇಲ್ಲೂ ಕೂಡ ಘಾಟ್ಗಳ ಮೇಲೆ ನೀವು ಪಿಂಡ ಪ್ರಧಾನವನ್ನು ಮಾಡ್ಬೋದು. ಹತ್ತಿರ 1,000 ರುಪೀಸ್ ಪರ್ ಹೆಡ್, ಒಬ್ಬರಿಗೆ ನೀವು 1,000 ರುಪಾಯಿ ಪಿಂಡ ಪ್ರಧಾನವನ್ನು ಇಲ್ಲಿ ಮಾಡಲಾಗುತ್ತೆ ವೀಕ್ಷಕರೇ. ಇದು ಘಾಟ್ಗಳು, ಎಲ್ಲ ಘಾಟ್ಗಳನ್ನು ನಾನು ನಿಮಗೆ ತೋರಿಸ್ಕೊಂಬರ್ತಾ ಇದ್ದೀನಿ. ಹಾಗೆ ಇನ್ನೂ ಈ ಘಾಟ್ಗಳು ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು, ತುಂಬ ಟೈಮ್ ತೊಗೊಳುತ್ತೆ ಬಟ್ ವರ್ತ್ ಇದೆ. ಘಾಟ್ಗಳು ನೋಡೋದಕ್ಕೂ ಕೂಡ ತುಂಬ ಸುಂದರವಾದ ವಾಗಿದೆ ವೀಕ್ಷಕರೇ.
ಆ್ಯಂಡ್ ಇನ್ನೊಂದು ವಿಚಾರ ನಾನು ನಿಮ್ಗೆ ತಿಳಿಸ್ಕೊಡ್ಲೇಬೇಕು, ಅನೇಕ ಘಾಟ್ಗಳ ಮೇಲೇ ಇಲ್ಲಿ ಹೋಟೆಲ್ಗಳನ್ನು ಕೂಡ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಏನೇ ನೋಡ್ತಾ ಇದ್ದಾರೆ, ಇಲ್ಲಿ ಅನೇಕ ಹೋಟೆಲ್ಗಳಿದೆ, ತುಂಬ ಹೋಟೆಲ್ಗಳಿದೆ. ನೀವು ಬೇರೆ ಬೇರೆ ಬುಕ್ಕಿಂಗ್ ವೆಬ್ಸೈಟ್, ಟ್ರಾವೆಲ್ ಬುಕ್ಕಿಂಗ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಇವುಗಳನ್ನು ಕೂಡ ಬುಕ್ ಮಾಡ್ಬೋದು. ಗಂಗಾನದಿಯ ವ್ಯೂ ಹೋಟೆಲನ್ನು ಕೂಡ ನೀವಿಲ್ಲಿ ಪಡ್ಕೊಬೋದು. ಹತ್ತತ್ರ 1,000 to 2,000 rupees ಪರ್ ನೈಟ್ ಆಗುತ್ತೆ. ಬಟ್ ಬೆಸ್ಟ್ ಹೋಟೆಲ್ ಬೇಕು, ವಾಕೇಬಲ್ ಡಿಸ್ಟೆನ್ಸ್ ಚೆನ್ನಾಗಿರಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ದ ಗೇಟ್ ವೇ ಆಫ್ ಬನಾರಸ್. ನಾವಿದ್ದಂಥದ್ದು ಇದ್ದಂಥ ಹೋಟೆಲ್ ಅಂತ ಹೇಳ್ಬೋದು. 1,000-1,200 ಹತ್ತತ್ರ 2,000 ಒಳಗಡೆ ಒಳ್ಳೊಳ್ಳೆ ರೂಮ್ಗಳೆಲ್ಲ ಅವೈಲೇಬಲ್ ಇದೆ. ಅದರ ಲಿಂಕನ್ನು ಫೋಟೋ ಇದನ್ನು ಕಾಂಟ್ಯಾಕ್ಟ್ ನಂಬರನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸು ಇವನ್ ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ, ಅಲ್ಲಿಂದ ಇವನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಆ್ಯಂಡ್ ಫಸ್ಟು ನೀವು ಘಾಟ್ಗಳನ್ನೆಲ್ಲ ನೋಡ್ಕೊಂಬನ್ನಿ, ಮುಂದಿನ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಎಲ್ಲ ಘಾಟ್ಗಳನ್ನು ನೋಡ್ಕೊಂಬರೋದ್ರೊಳಗಡೆ ಸಂಜೆ ಆಯಿತು. 6 ಗಂಟೆ 6:30 ನಿಮಗೆ ಆ್ಯಕ್ಚುಲಿ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ಗಂಗಾ ಆರತಿ ನೀವು ನೋಡಿರ್ಬೋದು, ಮೋದಿಜಿಯವರಿಲ್ಲೆಲ್ಲ ಓಪನಿಂಗ್ ಮಾಡಿದಾಗ ಒಂದ್ಸತಿ ನೀವು ಟಿ ವಿಲಿ ನೋಡಿರ್ತೀರ. ತುಂಬ ಫೇಮಸ್, ವರ್ಲ್ಡ್ ಫೇಮಸ್ ಗಂಗಾ ಆರತಿ. ಗಂಗಾ ಆರತಿ ಎರಡು ಕಡೆಯಿಂದ ನೋಡ್ಬೋದು, ಘಾಟ್ ಮೇಲಿಂದ ನೋಡ್ಬೋದು, ಇಲ್ಲ ಅಂತಂದರೆ ಘಾಟ್ ಕೆಳಗಡೆ ಏನು ಇದಿದೆ ಬೋಟ್ಗಳೆಲ್ಲ ಇರ್ತಾವಲ್ಲ, ಬೋಟ್ ಮೇಲೆ ನಿಮಗೆ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಮಾಡಿರ್ತಾನೆ. ಇಲ್ಲೂ ಕೂಡ ಅಷ್ಟೇ, 100 rupees ಪರ್ ಆಗುತ್ತೆ, ಪರ್ ಹೆಡ್ ಆಗುತ್ತೆ. ಅಲ್ಲೂ ಕೂತ್ಕೊಂಡು ಕೂಡ ನೀವು ನೋಡ್ಬೋದು. ಆ್ಯಂಡ್ ನನ್ನ ರೆಕಮೆಂಡೇಷನ್ ಏನಂತಂದರೆ ಆದಷ್ಟು ಹೈಟ್ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಆದಷ್ಟು ಎಷ್ಟು ಮೇಲೆ ಕೂತ್ಕೊಂತೀರೋ ಅಷ್ಟು ಕ್ಲಿಯರ್ ಆಗಿ ಗಂಗಾ ಆರತಿ ಸಿಗುತ್ತೆ ನಿಮಗೆ. ಹತ್ತತ್ರ 1 hour ಇರುತ್ತೆ ಗಂಗಾ ಆರತಿ. ಸೊ ಇವಾಗ ಭಜನೆಯನ್ನು ಮಾಡ್ತಾ ಇದ್ದಾರೆ, ಗಂಗಾ ಆರತಿ ಇನ್ನೇನು ಸ್ಟಾರ್ಟ್ ಆಗುತ್ತೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಗಂಗಾ ಆರತಿ. ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಗಂಗಾ ಆರತಿನ ನೋಡೋಕೆ ಬರ್ತಾರೆ. ಹತ್ತತ್ರ ಏನಿಲ್ಲ ಅಂದರೂ ಕೂಡ ನಮ್ಮ ಸುತ್ತಮುತ್ತಲು 5,000-6,000 ಜನರು ಅಲ್ಲಿ ನೆರೆದಿದ್ರು ಅಂತ ಹೇಳ್ಬೋದು. ಇದು ಕೂಡ ಆಫ್ ಸೀಸನಲ್ಲಿ, ಇನ್ನೇ ನವರಾತ್ರಿ ಸ್ಟಾರ್ಟ್ ಆಗೋದ್ರಿದ್ರೆ ಆ ಟೈಮಲ್ಲಿ ಹೋಗಿದ್ದು ನಾವು. ಆಫ್ ಸೀಸನಲ್ಲಿ ಇಷ್ಟೊಂದು ಜನ ಇರ್ತಾರೆ ಅಂತಂದರೆ ಇನ್ನು ಉಳಿದ ಸಮಯದಲ್ಲಿ ಎಷ್ಟಿರ್ಬೋದು. ಸೊ ಆದಷ್ಟು ಆಫ್ ಸೀಸನಲ್ಲಿ ಹೋಗಿ ಗಂಗಾ ಆರತಿಯನ್ನು ಚೆನ್ನಾಗಿ ನೋಡ್ಬೋದು. ಸೀಸನಲ್ಲಿ ಹೋದರೆ ಆ್ಯಕ್ಚುಲಿ ತುಂಬ ರಶ್ ಇರುತ್ತೆ ವೀಕ್ಷಕರೇ. ಸೊ ನೋಡ್ಕೊಂಡು ಹೋಗಿ. ಆ್ಯಂಡ್ ಇವಾಗ ಸ್ಟಾರ್ಟಿಂಗಲ್ಲಿ ಧೂಪವನ್ನು ಹಾಕ್ತಾರೆ, ಅದರ ನಂತರ ಇವಾಗ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಂಜಾಯ್ ಮಾಡಿ. ಹತ್ರ ಹತ್ರ 1 hour ನಡೆಯುವಂತಹ ಆರತಿ ಇದು ವೀಕ್ಷಕರೆ. ಸೊ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು ನೋಡಿ, ಇದು ಎಂಡಿಂಗ್ ಅಂತ ಹೇಳ್ಬೋದು. ಸೊ ನೀವು ಕೊತ್ತಲೇ ಟೀ ಎಲ್ಲ ಬರುತ್ತೆ, ಟೀ ಕೂಡ ಕುಡಿಬೋದು. ಆ್ಯಂಡ್ ಮೇನ್ ಆಗಿ ಕುಡಿಯೋ ವಿಚಾರಕ್ಕೆ ಬಂದರೆ ಇಲ್ಲಿ ಫೇಮಸ್ ಅಂತಂತಂದರೆ ಲಸ್ಸಿ ವೀಕ್ಷಕರೇ. ಹೌದು, ತುಂಬ ಫೇಮಸ್ ಇಲ್ಲಿ ಲಸ್ಸಿ ವಿತ್ ಮಲಾಯಿ ಎಲ್ಲ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹತ್ತಿರ 30 rupees ಚಿಕ್ಕದು, 50 rupees ದೊಡ್ಡದು ಬರುತ್ತೆ. ಆ್ಯಂಡ್ ಮೇನ್ ಆಗಿ ಎಲ್ಲ ಮಣ್ಣಿನ ಗ್ಲಾಸಲ್ಲಿ, ಹೌದು ವೀಕ್ಷಕರೇ, ಎಲ್ಲದೂ ಕೂಡ ಮಣ್ಣಿನ ಗ್ಲಾಸಲ್ಲಿ ಇರುತ್ತೆ ಇಲ್ಲಿ. ಆ್ಯಂಡ್ ಇದು ಗೋದೋಲಿಯಾ ಚೌಕ್, ಗೋದೋಲಿಯಾ ಮಾರ್ಕೆಟ್. ಗೋದೋಲಿಯಾ ಚೌಕ್ ಅಂತ ಇದೆ, ಅದು ಸರ್ಕಲ್ ಅಂತ ಇದೆ. ಮಾರ್ನಿಂಗ್ ತೋರಿಸ್ತೀನಿ ನಾನು ನಿಮಗೆ. ಇದು ಗೋದೋಲಿಯಾ ಮಾರ್ಕೆಟು, ಇದು ತುಂಬ ಇಂಪಾರ್ಟೆಂಟ್, ನೇಮನ್ನು ನೆನ್ಪಿಟ್ಕೊಳ್ಳಿ. ಗೋದೋಲಿಯಾ ಚೌಕು, ಗೋದೋಲಿಯಾ ಮಾರ್ಕೆಟು, ಇದು ಗೋದೋಲಿಯಾ ಮಾರ್ಕೆಟು. ನಾವೇನು ಹೋಟೆಲ್ ಬುಕ್ ಮಾಡಿದ್ದೀವಲ್ಲ, ಸೊ ಈ ರೋಡ್ ಮುಖಾಂತರನೇ ಹೋಗ್ಬೋದು. ಇಲ್ಲಿ ಕಂಪ್ಲೀಟ್ ಕ್ಲೋದಿಂಗ್, ಹೌದು ವೀಕ್ಷಕರೇ, ಕ್ಲೋದಿಂಗ್ ಅಕ್ಸೆಸರೀಸ್ ಇಲ್ಲಿ ಇರುತ್ತೆ, ತುಂಬ ಬ್ಯಾಗ್ಸ್ ಇರ್ಬೋದು, ಕ್ಲೋತ್ಸ್ ಇರ್ಬೋದು. ಸೊ ಹಾಗೆ ಮುಂದೆ ಗಲ್ಲಿ ಒಳಗಡೆ ಹೋದರೆ ಇಲ್ಲಿ ನಾವು ಉಳ್ಕೊಂಡಿರೋಂಥ ಹೋಟೆಲ್ ಇದೆ, ತುಂಬ ಚೆನ್ನಾಗಿದೆ. ದ ಗೇಟ್ ವೇ ಆಫ್ ಬನಾರಸ್ ಗೆಸ್ಟ್ ಹೌಸ್. ಹೌದು ವೀಕ್ಷಕರೇ, ಗೆಸ್ಟ್ ಹೌಸ್ಗಳು ತುಂಬ ಇದೆ. ಗೆಸ್ಟ್ ಹೌಸ್ ಅಂದರೆ ಬೇಸಿಕಲಿ ಹೋಟೆಲ್ಗಳೇ, ಬಟ್ ಎಲ್ಲ ಗಲ್ಲಿ ಗಲ್ಲಿ ಒಳಗಡೆ ಇರುತ್ತೆ. ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ, ನೀವು 500 meters ಇಲ್ಲಿ ವಾಕ್ ಮಾಡಬೇಕಾಗತ್ತೆ. ಆ್ಯಂಡ್ ಮೇನ್ ಆಗಿ ಇಲ್ಲಿ ವೀಲ್ಚೇರ್ ಸರ್ವಿಸ್ ಎಲ್ಲ ಇದೆ. ಫಸ್ಟು ನಾನು ನಿಮಗೆ ಹೋಟೆಲನ್ನು ತೋರಿಸ್ಬಿಡ್ತೀನಿ. ಇದು ಗೇಟ್ ವೇ ಆಫ್ ಬನಾರಸ್ ಹೋಟೆಲ್, ನಾವು ಉಳ್ಕೊಂಡಿರುವಂಥ ಹೋಟೆಲ್. AC ಹೋಟೆಲ್, ಬಿಸಿನೀರು ಸಿಗುತ್ತೆ, ಎಲ್ಲದೂ ಚೆನ್ನಾಗಿದೆ. ಇವರೆಲ್ಲ ಇಲ್ಲಿನ ಸ್ಟಾಫ್ಗಳು ವೀಕ್ಷಕರೇ. ಇವ್ರ ನಂಬರ್ ಕೊಟ್ಟಿರ್ತೀನಿ. ಪ್ರೈವೇಟ್ ವೆಹಿಕಲ್, ಬೋಟಿಂಗ್ ಇರ್ಬೋದು, ನಿಮಗೇನಾದರೂ VIP ದರ್ಶನ ಬೇಕು, ಎಲ್ಲದೂ ಕೂಡ ಅರೇಂಜ್ ಮಾಡಿಕೊಡ್ತಾರೆ. ನೋಡಿ, ಇದು 3 bedroom. ಹೌದು, ಇವ್ರ ಹತ್ರ 3 bedroom, 2 bedroom, ಸಿಂಗಲ್ ರೂಮ್ ಎಲ್ಲದೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ಗಂಗಾ ಆರತಿ ಆದ ನಂತರ ನಾವು ರೂಮಿಗೆ ಬಂದು ಫ್ರೆಶಪ್ ಆಗಿಬಿಟ್ಟು ನೆಕ್ಸ್ಟ್ ಹೋಗಿದ್ದಂಥದ್ದು ಕಾಶಿ ವಿಶ್ವನಾಥ ಟೆಂಪಲ್. ಹೌದು ವೀಕ್ಷಕರೇ, ಇಲ್ಲಿ ಸ್ಪೆಷಲ್ ಎಂಟ್ರಿ ಹೋಟೆಲಲ್ಲೇ ಮಾಡಿಕೊಡ್ತಾರೆ ನಿಮಗೆ. ಆದರೆ ಇಲ್ಲಿ ವಿಡಿಯೋಸ್ ಆಗಲಿ, ಫೋಟೋಸ್ ಆಗಲಿ, ಮೊಬೈಲೆಲ್ಲ ಯಾವುದು ಅಲೌ ಇರೋದಿಲ್ಲ. ಸೊ ಆದ್ದರಿಂದ ಕೆಲವು ಇಮೇಜಸ್ಗಳು ಮಾತ್ರ ನನಗೆ ಅವೈಲೇಬಲ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಎಂಟ್ರಿ ಮೂಲಕ ಹೋದರೆ ಒಳಗಡೆನೇ ಹೋಗಿಬಿಡ್ಬೋದು. ಆ್ಯಂಡ್ 1/2 ಗಂಟೆಯಲ್ಲಿ, ಹೌದು ವೀಕ್ಷಕರೇ, ಕೇವಲ 1/2 ಗಂಟೆಯಲ್ಲಿ ನಿಮಗೆ ಇಲ್ಲಿ
ಕಾಶಿ ವಿಶ್ವನಾಥನ ದರ್ಶನ ಆಗುತ್ತೆ. ಏನು ಎದುರುಗಡೆ ನೋಡ್ತಾ ಇದ್ರ, ಕಾಶಿ ವಿಶ್ವನಾಥನ ಆತ್ಮಲಿಂಗ ಇದೆ, ತುಂಬ ಡೀಪ್ ಇದೆ, ಕೆಳಗಡೆ ಇದೆ, ಹತ್ತತ್ರ 2 ಅಡಿ ಕೆಳಗಡೆ ಇರುತ್ತೆ. ನೀವು ಅದನ್ನು ಕೈ ಹಾಕಿ ಮುಟ್ಟಬಹುದು. ಹೌದು ವೀಕ್ಷಕರೇ, ಟಚ್ ಮಾಡಬಹುದು. ಟಚ್ ಮಾಡುವಂತಹ ಒಂದು ಅವಕಾಶ ನಿಮಗೆ VIP ದರ್ಶನದಲ್ಲಿ ಸಿಗುತ್ತೆ. VIP ದರ್ಶನ ನಿಮಗೆ ಹತ್ತತ್ರ 1000 ರುಪೀಸ್ ಪರ್ ಹೆಡ್ ಆ್ಯಂಡ್ ಸಮ್ಟೈಮ್ಸ್ 700 ರುಪೀಸ್ ಪರ್ ಹೆಡ್ ಇರುತ್ತೆ ವೀಕ್ಷಕರೇ. ಆ್ಯಂಡ್ ಇದನ್ನು ನೀವು ಹೋಟೆಲ್ ಅವ್ರ ಹತ್ರನೇ ಇಲ್ಲಿ ಮಾತಾಡ್ಕೊಬೋದು. ನಂಬರ್ ಕೂಡ ಕೊಟ್ಟಿದ್ದೀನಲ್ವಾ, ಆ ನಂಬರ್ನ ಮೂಲಕ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಜ್ಯೋತಿರ್ಲಿಂಗವನ್ನು ಮುಟ್ಟೋದಿದೆಯಲ್ಲ, ಅದು ಸೂಪರ್ ಅಂತ ಹೇಳ್ಬೋದು, ಆತ್ಮಲಿಂಗವನ್ನು ಮುಟ್ಟುವಂಥದ್ದು. ಸೊ ಇಲ್ಲಿಂದ ನೆಕ್ಸ್ಟ್ ಇದು ನೋಡಿ, ಗೋದೋಲಿಯ ಚೌಕ್ ನೋಡ್ತಾ ಇದ್ದೀರಲ್ವಾ, ಇದು ಗೋದೋಲಿಯ ಚೌಕ್. ಓಕೆ, ಸೊ ಸ್ಟಾರ್ಟಿಂಗ್ ನೀವು ಬರ್ತಿರಲ್ಲ ಅವಾಗ ಇಲ್ಲೇ ಬರುವಂಥದ್ದು. ಸೊ ಇದು ಮರುದಿನ ವೀಕ್ಷಕರೇ, 2ನೇ ದಿನ. ಸೊ ಇವತ್ತು ನಾವು ಆ್ಯಕ್ಚುಲಿ ರೌಂಡ್ಸ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ನೋಡೋಕ್ಕಿರೋದಂದರೆ ದೇವಸ್ಥಾನ ಮಾತ್ರನೇ, ಆ್ಯಂಡ್ ಮ್ಯೂಸಿಯಮ್ಸು ಕೂಡ ಇದೆ. ಬಟ್ ನಾವು ಆಲ್ಮೋಸ್ಟ್ ಎಲ್ಲ ವಯಸ್ಸಾದ್ರಿರೋದ್ರಿಂದ ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೀ ಕಪ್ ನೋಡಿದ್ರಿ, ಎಲ್ಲ ಕಡೆಯೂ ಕೂಡ ಪ್ಲಾಸ್ಟಿಕ್ ಇಲ್ಲ, ಪೇಪರ್ ಇಲ್ಲ, ಎಲ್ಲದೂ ಕೂಡ ಮಣ್ಣಿನಿಂದ ಮಾಡಿರುವಂಥದ್ದು. ಸೊ ಇವಾಗ ಫಸ್ಟ್ ನಾವು ಬಂದಿದ್ದು ಮಾ ದುರ್ಗಾ ಮಾತೆ ಟೆಂಪಲ್ಗೆ. ಇನ್ನೇನು ನವರಾತ್ರಿ ಬರೋದ್ರಿಂದ ತುಂಬ ಜನ ಇದ್ದಾರೆ. ಇದು ಬ್ಯಾಕ್ ಗೇಟು, ನೀವು ನಾವು ತೋರಿಸಿದ್ನಲ್ಲ, ಅದು ಬ್ಯಾಕ್ ಗೇಟು. ಬ್ಯಾಕ್ ಗೇಟಿಂದ ಒಳಗಡೆ ಹೋದ್ವಿ, ಯಾಕಂತಂದರೆ ವಯಸ್ಸಾದವ್ರು ತುಂಬ ಇದ್ದಾರೆ. ಇದು ಫ್ರಂಟ್ ಗೇಟು, ತುಂಬ ಲೈನ್ ಇದೆ ಇಲ್ಲಿ. ಸೊ ಅಲ್ಲಿಂದ ನಾವು ಹೋಗಲಿಲ್ಲ ಫ್ರಂಟ್ ಗೇಟಿಂದ. ಮಾ ದುರ್ಗಾ ಮಾತೆ ಟೆಂಪಲ್ ಇದು. ಹಿಂದ್ಗಡೆಯಿಂದ ಹೋದ್ವಿ, ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಏಜ್ ಆದವರು ಇದ್ದರೆ ಅವರು ನಿಮ್ಮನ್ನು ಬಿಡ್ತಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಸ್ವೀಟ್ ತುಂಬ ಫೇಮಸ್, ತುಂಬ ಸ್ವೀಟ್ಗಳು ಸಿಗ್ತವೆ. ಬೇರೆ ಬೇರೆ ವೆರೈಟಿ ಸ್ವೀಟ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಇವೆಲ್ಲ ಪೂಜಾ ಸಾಮಗ್ರಿ ಅಂಗಡಿಗಳು ವೀಕ್ಷಕರೇ. ಆ್ಯಂಡ್ ನೆಕ್ಸ್ಟ್ ಹೋಗಿರುವಂಥದ್ದು ಸಂಕಟ ಮೋಚನ್ ಹನುಮಾನ್ ಟೆಂಪಲ್ಗೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವೈಲೇಬಲ್ ಇಲ್ಲ, ಸೊ ಅದಕ್ಕೋಸ್ಕರ ಇಮೇಜಸ್ ಹಾಕ್ತಾ ಇದ್ದೀನಿ. ಆ್ಯಂಡ್ ನೋಡಿದ್ರಲ್ಲ ನೀವು ಹನುಮಾನ್ಜಿನ, ಜೊತೆಲಿ ಎದುರುಗಡೆ ರಾಮ ಲಕ್ಷ್ಮಣ ಸೀತೆಯ ಮೂರ್ತಿಯು ಕೂಡ ಇರುತ್ತೆ. ತುಂಬ ಚೆನ್ನಾಗಿದೆ, ಮಂಗೆಗಳು ತುಂಬ ಇದೆ. ಇದು BHU ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ. ತುಂಬ ದೊಡ್ಡದಾಗಿದೆ, ಹೇಗೆ ಬೆಂಗಳೂರು ಯೂನಿವರ್ಸಿಟಿ ಇದೆ ಅದಕ್ಕೆ ಎಷ್ಟೋ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಹ್ಯೂಜ್ ಆದ ಏರಿಯಾ ವೀಕ್ಷಕರೇ. BHU ಅಂತಲೂ ಕೂಡ ಇದನ್ನು ಕರೀತಾರೆ. ಆ್ಯಂಡ್ ಇಲ್ಲಿ ನಮಗೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ನ್ಯೂ ವಾರಣಾಸಿ ಕಾಶಿ ಟೆಂಪಲ್. ಹೌದು, ಇದನ್ನು ಹೊಸದಾಗಿ ಮಾಡಿರುವಂಥದ್ದು. ಇಲ್ಲೂ ಕೂಡ ನಿಮಗೆ ಕಾಶಿ ವಿಶ್ವನಾಥ ಇದ್ದಾನೆ. ಇಲ್ಲೂ ಕೂಡ ಒಂದು ಲಿಂಗ ಕೂಡ ಇದೆ, ಆತ್ಮಲಿಂಗ ಅಂತ ಏನು ಹೇಳ್ತಾರೆ ಅದು ಸಿಗುತ್ತೆ. ಆ್ಯಂಡ್ ಇಲ್ಲಿ ರಶ್ ಇಲ್ಲ, ಕ್ರೌಡ್ ಇಲ್ಲ, ನೀವು ಆರಾಮಾಗಿ ಬರ್ಬೋದು, ಆರಾಮಾಗಿ ಸುತ್ತಾಡ್ಬೋದು, ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೊಡ್ಡದಾಗಿದೆ ಆ್ಯಕ್ಚುಲಿ, ಇದನ್ನು ಕಂಪ್ಲೀಟಾಗಿ ನೋಡಿ, ಯಾಕಂತಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ರಶ್ ಕೂಡ ಇಲ್ಲ, ಕ್ಲೀನಾಗಿ ತೋರಿಸ್ಬೋದು. ತುಂಬ ಹ್ಯೂಜ್ ಆಗಿದೆ ಟೆಂಪಲ್ಲು, ಆ್ಯಂಡ್ ತುಂಬ ನೋಡೋಕ್ಕೂ ಕೂಡ ಸುಂದರವಾಗಿದೆ. ಓಕೆ, ಸೊ ಕಂಪ್ಲೀಟಾಗಿ ಟೆಂಪಲನ್ನು ನಾನು ನಿಮಗೆ ತೋರಿಸ್ಕೊಂಬರ್ತೀನಿ, ಬನ್ನಿ ವೀಕ್ಷಕರೇ. ನೋಡಿ, ಇದು ಗರ್ಭಗುಡಿ, ಇದು ಆತ್ಮಲಿಂಗ. ಸೊ ಇಲ್ಲಿ ಯಾರು ಬೇಕಾದರೂ ಕೂಡ ಈಸಿಯಾಗಿ ಅಭಿಷೇಕ ಎಲ್ಲ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ನಂದಿ ಇದ್ದಾರೆ, ಆ ನಂದಿ ಕಿವಿಯಲ್ಲಿ ನೀವೇನಾದರೂ ಇಷ್ಟಪಟ್ಟಿದ್ದರೆ ಹೇಳಿದ್ರೆ ಆಗತ್ತೆ ಅಂತ ಇಲ್ಲಿ ಒಂದು ಪ್ರತೀತಿ ಇದೆ ವೀಕ್ಷಕರೇ. ಆ್ಯಂಡ್ ಇಲ್ಲೊಬ್ಬರು, ಇಲ್ಲಿ 2-3 ಜನ ಆರ್ಟಿಸ್ಟ್ಗಳಿದ್ದಾರೆ. ಇಲ್ಲಿ ನನ್ನ ಮಗಳು ಅದಿತಿ ತನ್ನ ಪೋರ್ಟ್ರೇಟನ್ನು ಇಲ್ಲಿ ಬಿಡಿಸ್ಕೊಂಡ್ಳು. ತುಂಬ ಚೆನ್ನಾಗಿ ಆರ್ಟ್ಗಳನ್ನು ಬಿಡಿಸ್ತಾರೆ, ಬಟ್ ತುಂಬ ಕಾಸ್ಟ್ಲಿ ಆದರೆ. ಓಕೆ, ಸೊ ನೆಕ್ಸ್ಟು ನಾವು ಹೋಗ್ತಾ ಇರೋದು ಸಾರನಾಥ್ಗೆ. ಓಕೆ, ಅಲ್ಲಿ ಬುದ್ಧನ ಟೆಂಪಲ್ಗಳಿದೆ. ಆದರೆ ಇಲ್ಲೊಂದು ವಿಚಾರ ಹೇಳಬೇಕು ನಿಮಗೆ, ಮನೆಗಳನ್ನು ನೋಡಿ, ಫ್ರಂಟಲ್ಲಿ ಮಾತ್ರ ಪ್ಲಾಸ್ಟ್ರಿಂಗನ್ನು ಮಾಡ್ತಾರೆ, ರೈಟ್ ಲೆಫ್ಟ್ ಸೈಡಲ್ಲಿ ಪ್ಲಾಸ್ಟ್ರಿಂಗನ್ನು ಮಾಡಲ್ಲ. ನೋಡಿ ಇಲ್ಲಿ ಮನೆಗಳು, ಅಂಗಡಿಗಳು, ಎಂತೆಂಥ ದೊಡ್ಡ ದೊಡ್ಡ ಮನೆಗಳು, ಅಂಗಡಿಗಳು ಕೂಡ ಅಕ್ಕಪಕ್ಕದಲ್ಲಿ ಪ್ಲಾಸ್ಟಿಕ್ ಮಾಡಲ್ಲ. ಇದು ಯಾಕೆ ಮಾಡಲ್ಲ ಏನು ಕತೆ ನನಗಂತೂ ಗೊತ್ತಿಲ್ಲ, ಬಟ್ ತುಂಬ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಫ್ರಂಟ್ ಮಾತ್ರ ಪ್ಲಾಸ್ಟಿಕ್ ಮಾಡ್ಕೊಂಬಿಟ್ಟು ಆ ಕಡೆ ಕಡೆ ಮಾಡ್ತಾ ಇಲ್ಲ. ಇದು ಸಾರನಾಥಲ್ಲಿರುವಂತಹ ಬುದ್ಧನ ಟೆಂಪಲ್. ಇಲ್ಲೊಬ್ರು ಇರ್ತಾರೆ ನಿಮಗೆ ಕಂಪ್ಲೀಟಾಗಿ ಬುದ್ಧನ ಬಗ್ಗೆ, ಜೀವನ ಬಗ್ಗೆ, ಆ್ಯಂಡ್ ಸಮ್ ಅದರದ್ರ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಾರೆ. ಆ್ಯಂಡ್ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅನೇಕ ವಸ್ತುಗಳಿಲ್ಲಿದೆ. ಮನೆಗಳು ಕೂಡ ನೀವು ನೋಡ್ಬೋದು, ಮನೆ ಅಂದರೆ ಆ ಟೆಂಪಲ್ ಸೇಮ್ ಬೌದ್ಧ ಧರ್ಮದ ಇದ್ರ ಥರನೇ ಇದೆ. ಹತ್ತಿರ 1/2 ಗಂಟೆ ಆಗುತ್ತೆ ನಿಮಗೆ ವಾರಣಾಸಿಯಿಂದ ಸಾರನಾಥ್ಗೆ ಬರೋದಕ್ಕೆ. ಓಕೆ, ಜಸ್ಟ್ ಇದೊಂದು ನೋಡ್ಕೊಂಡು ಹೋಗೋಕೆ ನೀವು 1/2 ಗಂಟೆ ಇದು ಮಾಡಬೇಕಾಗತ್ತೆ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬೇರೆ. ಸೊ ನೆಕ್ಸ್ಟು ಪಿಂಡ ಪ್ರಧಾನ ಇತ್ತು ನೋಡಿ, ನಮ್ಮ ಅಂಕಲ್ಲು ಇದು ಲೆಮನ್ ಟೀ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪಿಂಡ ಪ್ರಧಾನವನ್ನು ಕೂಡ ನೀವು ಮಾಡ್ಬೋದು. ಆ್ಯಂಡ್ ಅಲ್ಲಿ ಮೇಲ್ಗಡೆನೇ ನಿಮಗೆ ಇಲ್ಲಿ ಉಡುಪಿ ಹೋಟೆಲ್ ಸಿಗುತ್ತೆ ವೀಕ್ಷಕರೆ. ಹೌದು ನೋಡಿ, ಅಲ್ಲಿ ಮೇಲ್ಗಡೆ ಇದೆಲ್ಲ, ಇದು ಉಡುಪಿ ಹೋಟೆಲು. ಊಟ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇನಾಗಿ ನಿಮಗೆ ಇಲ್ಲಿ ತೋರಿಸ್ಬೇಕು ನೋಡಿ, ಏನಿದು ವೀಲ್ ಚೇರು, ತುಂಬ ವೀಲ್ ಚೇರ್ ಅವೈಲೇಬಲ್ ಇರುತ್ತೆ. ಸೊ ನೀವು ಯಾರಾದರೂ ಓಲ್ಡ್ ಏಜನ್ನು ಕರ್ಕೊಂಬಂದರೆ ನಿಜಾಗ್ಲೂ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಸೊ ಇಲ್ಲಿ ವಾರಣಾಸಿ ಬಂದುಬಿಟ್ಟು ಬನಾರಸಿ ಸಾರಿ ತೋರಿಸಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ನಮ್ಮ ಫ್ರೆಂಡ್ ಅಂಗಡಿ ಇವರಲ್ಲಿ ಕೂಡ ನಿಮಗೆ ಚೆನ್ನಾಗಿರೋ
ಸೀರೀಸ್ಗಳು, ಸೂಪರ್ ಸೂಪರ್ ಆಗಿರೋ ಸೀರೆ ಸಾರಿಗಳು ಸಿಗುತ್ತೆ. ಬೆಂಗಳೂರಲ್ಲಿ ಏನು 5,000-6,000 ಕೊಡ್ತೀರಾ, ಇಲ್ಲಿ ಅದಕ್ಕೆ ನೀವು 2,000 ಕೊಟ್ಟರೆ ಸಾಕು. ಹತ್ತತ್ರ 50% ವರೆಗೂ ಕೂಡ ನೀವು ಕಡಿಮೆ ದರದಲ್ಲಿ ನೀವು ಇಲ್ಲಿ ಸಾರೀಸ್ಗಳನ್ನು ಬೈ ಮಾಡ್ಬೋದು. ಎದುರುಗಡೆ ಇದಾರಲ್ಲ ಅವರ ಫೋನ್ ನಂಬರನ್ನು ಕೊಟ್ಟಿರ್ತೀನಿ, ಸೊ ಅಲ್ಲಿ ಮೂಲಕ ನೀವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಿದೆ ಶಾಪ್ ಅಂತ ತಿಳ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಹೋಗಿ ಸಾರೀಸ್ಗಳನ್ನು ನೋಡಿ. ಬನಾರಸ್ಗೆ ಹೋದಾಗ ಅಟ್ಲೀಸ್ಟ್ ಒಂದು 2-3 ಬನಾರಸಿ ಸಾರೀಸ್ಗಳನ್ನು ತರೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಇವಾಗ ನಾವು ಬಂದಿರುವಂಥದ್ದು ಕಾಲಭೈರವೇಶ್ವರ ಟೆಂಪಲ್. ಇಲ್ಲಿ ವಿಡಿಯೋ ಅಲವಿಲ್ಲ, ಜಸ್ಟ್ ಒಂದು 2 ಕ್ಲಿಪ್ಸು ಸಿಕ್ತು ನನಗೆ. ಕಾಲಭೈರವೇಶ್ವರ ಟೆಂಪಲ್ ಹೋಗಲೇಬೇಕು, ಕಾಶಿಗೆ ಹೋದವರು ಕಾಲಭೈರವೇಶ್ವರ ಟೆಂಪಲ್ಗೆ ಹೋಗಲೇಬೇಕು. ಆ್ಯಂಡ್ ಹೊರಗಡೆ ಇಲ್ಲಿ ನಮ್ಮ ರಾಮ ಮಂದಿರ ಕೂಡ ಇದೆ, ರಾಮ ಲಕ್ಷ್ಮಣ ಸೀತೆ ಮಂದಿರ ಕೂಡ ಇದೆ, ತುಂಬ ಚೆನ್ನಾಗಿದೆ ಇದು. ಇದನ್ನು ಕೂಡ ನೋಡ್ಕೊಂಡು ಬನ್ನಿ. ಇಲ್ಲೂ ಕೂಡ ಅರ್ಧ ಗಂಟೆ ಆಗುತ್ತೆ. ಆ್ಯಂಡ್ ಫೈನಲ್ ಆಗಿ ನೈಟ್ ಬಂದಿದ್ದಾವು ರಾಮಕೃಷ್ಣ ಆಶ್ರಮ. ಹೌದು ವೀಕ್ಷಕರೇ, ರಾಮಕೃಷ್ಣ ಆಶ್ರಮ ತುಂಬ ಚೆನ್ನಾಗಿದೆ, ಅಲ್ಲಿಗೂ ಕೂಡ ನೀವು ಭೇಟಿ ಕೊಡ್ಬೋದು. ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಕೊಡ್ತಾರೆ. ಮರುದಿನ ನಾವು ಹೊಂಟಿರುವಂಥದ್ದು ಅಯೋಧ್ಯೆಗೆ ವೀಕ್ಷಕರೇ. 2 ದಿನ ಕಾಯಿಸಿಲಿ ಕಳೆದಾಯಿತು. ಸೊ ಇವಾಗ ಅಯೋಧ್ಯೆಯ ರಾಮ ಮಂದಿರ ನೋಡೋ ಸಮಯ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ತಗೊಂಡ್ಬರ್ತೀನಿ. ನಮಸ್ಕಾರ.